नमस्कार फ्रेंड्स, मार्केट फैशन के स्वागत। इवत नोड़ी मोटिव्स हेकोड़ी रोज पेटल्स दो नोड़ी इदु ब्लौसगू हाकोबोदु सारीस ब्लौस निम्म ड्रेस इदर मेले कलर कलर माड्बिट्टु होल्कोबोदु तुंबा चेन्नागिदे। सो इदक्के नानु सिल्क थ्रेडल्ले माडिदीनि आरळे सिल्क थ्रेड तगोंडिदीनि 11 नंबर क्रोशा ಆಮೇಲೆ ಈ ಥರ ಬಟರ್ಫ್ಲೈ ಯೂಸ್ ಮಾಡಿದ್ನಲ್ಲ ಸೊ ಅದೇ ಥರ ರಿಂಗು ತಗೊಳ್ಳ್ರಿ ಇದಕ್ಕೆ ಇದು ಚಿಕ್ಕದಿದ್ರೆ ರಿಂಗು ರೋಸ್ ಪೆಟಲ್ಸು ಚಿಕ್ಕದು ಬರುತ್ತೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇದು ಬೀಡ್ಸ್ ಆಮೇಲೆ ಈ ಥರ ರಿಂಗ್ಸ್ ಆಗಲಿ ಯಾವುದಾದ್ರು ಮೆಟೀರಿಯಲ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂದು ನಂಬರ್ ಇದೆ ಫೋನ್ ನಂಬರು ಸೊ ನೀವು ಫೋನ್ ಮಾಡಿ ವಾಟ್ಸಪ್ಪಲ್ಲಿ ನನಗೆ ಯಾವುದು ಬೇಕು ಅಂತ ಸ್ಕ್ರೀನ್ಶಾಟ್ ಪಿಕ್ ಕಳಿಸಿದ್ರೆ ನಾನು ನಿಮಗೆ ಅದನ್ನು ಕೊರಿಯರ್ ಮಾಡ್ತೀನಿ ನೋಡಿ ಈ ಥರ ಒಂದು ಬಟ್ ನೋಡಿ ಈ ಥರ ಒಂದು ನಾಟ್ ಹಾಕ್ಕೊಳ್ಳೋಣ ಬಟ್ ಈ ಮೆಟೀರಿಯಲಲ್ಲಿ ನೀವು 10 ಗ್ರಾಮ್ 20 ಗ್ರಾಮ್ ಎಲ್ಲ ಕೇಳಿದ್ರೆ ತುಂಬ ಕೊರಿಯರ್ ಚಾರ್ಜಸ್ ಜಾಸ್ತಿ ಆಗುತ್ತೆ ಸೊ ನನಗೆ ಕಳಿಸೋಕ್ಕೂ ಕಷ್ಟ ಆಗುತ್ತೆ ಹಾಗಾಗಿ ಊರಿಂದ ಊರಿಗೆ ಬರಬೇಕು ಅಂದರೆ ನೀವು ಜಾಸ್ತಿ ತೊಗೊಂಡ್ರೆ ನಿಮಗೇನು ಅದೇನು ವೇಸ್ಟ್ ಆಗೋಲ್ಲ ಮೆಟೀರಿಯಲ್ಲು ಅದೇನು ಕೊಳೆಯುವಂಥದ್ದಲ್ಲ ಇವಾಗಿಲ್ಲ ಅಂದರೆ ಇನ್ನೊಂದು ಯಾವುದನ್ನೋ ಸ್ಯಾರಿಗೆ ಯಾವ್ದಕ್ಕೂ ಬರುತ್ತೆ ಯಾಕಂದರೆ ಇದು 10 ಗ್ರಾಮ್ಸು ನಿಮಗೆ ಹಿಡ್ಸಲ್ಲ ಒಂದು ಸ್ಯಾರಿಗಾಗಲಿ ಬ್ಲೌಸ್ಗಾಗಲಿ ಬ್ಲೌಸ್ಗೆಲ್ಲ ನೀವು ಈ ಥರ ಸ್ಕ್ಯಾಟರ್ ಮಾಡಿದರೆ ಅಲ್ಲೊಂದು ಇಲ್ಲೊಂದೆಲ್ಲ ಹಾಕಿದ್ರೆ ತುಂಬ ಬೇಕಾಗುತ್ತೆ ಸ್ಯಾರೀಸು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕಮಲ್ ಕಡಾಯಿ ಥ್ರೆಡ್ಡಲ್ಲಿ ಮಾಡಿದರೆ ಶೈನಿಂಗ್ ಇರುತ್ತೆ ಸೊ ಸ್ಯಾರೀಸ್ಗೆಲ್ಲ ಹೊಲ್ಕೋಬೋದು ನೋಡಿ ಈ ಥರ ಒಂದು ನಾಟ್ ಹಾಕ್ಕೊಂಡು ನೋಡಿ ಈ ರಿಂಗ್ಗೆ ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಬರೋಣ ಎರಡನ್ನ ಒಂದು ಮಾಡಬೇಕು ನೋಡಿ ಈ ಥರ ಒಳಗೋಗಿ ಕ್ರೋಶಲ್ಲಿ ತೊಗೊಂಡ್ರೆ ದಾರನ ಎರಡು ಬರುತ್ತೆ ಎರಡು ರಿಂಗನ್ನ ಒಂದು ಮಾಡಬೇಕು ಸೊ ಫುಲ್ ರಿಂಗು ಕ್ಲೋಸ್ ಆಗೋಂಗೆ ಅಂದರೆ ಎಲ್ಲೂ ಗ್ಯಾಪ್ ಕೊಡಬೇಡಿ ಆ ಥರ ಕ್ಲೋಸ್ ಆಗೋಂಗೆ ಸಿಂಗಲ್ ಕ್ರೋಶ ಹಾಕೋಬೇಕು ನೋಡಿ ಈ ಥರ ರಿಂಗ್ ಕೆಳಗಿಂದ ಕ್ರೋಶ ಹೋದ್ಮೇಲೆ ಈ ಥರ ಎರಡು ಲೂಪ್ ಬರುತ್ತೆ ಆ ಎರಡು ರಿಂಗನ್ನು ನೋಡಿ ಹಿಂಗೆ ತಗೊಂಡು ಒಂದು ಮಾಡಬೇಕು ಹಿಂಗೆ ಕೆಳಗಿಂದ ಹೋಗಿ ಟೈಟಾಗಿ ಹಾಕ್ಕೊಳ್ಳಿ ಎಷ್ಟು ಹಿಡ್ಸುತ್ತೋ ಅಷ್ಟು ಹಾಕ್ಕೊಳ್ಳಿ ಕೌಂಟೇನಿಲ್ಲ ಇದಕ್ಕೆ ಏನಂದರೆ ನಿಮಗೆ ರಿಂಗು ಕಾಣಬಾರ್ದು ರಿಂಗು ಕಾಣ್ದಿರೋ ಹಾಗೆ ಫುಲ್ಲು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ ನೋಡಿ ಹಿಂಗೆ ಸರಿಸಿದ್ರೆ ಗ್ಯಾಪ್ ಬಿಡುತ್ತೆ ಗ್ಯಾಪು ಕಾಣಬಾರ್ದು ಈ ಥರ ಹಾಕಿದ್ಮೇಲೆ ಇಲ್ಲಿ ಫಸ್ಟ್ ರಿಂಗ್ ಇರುತ್ತಲ್ಲ ಆ ಚೈನಿಗೆ ಹೋಗಿ ಒಂದು ಸ್ಲಿಪ್ ನಾಟ್ ಮಾಡ್ಕೊಳ್ಳಿ ನೋಡಿ ಇದರೊಳಗೆ ಇದು ಬರಬೇಕು ಈಗ 8 ಚೈನ್ ಹಾಕ್ಕೊಳ್ಳೋಣ 4 8 ನೋಡಿ ಎಲ್ಲ ಕೌಂಟ್ ಮಾಡ್ಕೊಳ್ಳಿ ಕೌಂಟ್ ಮಾಡದಿರೋಂಗೆ ಯಾವುದು ಮಾಡೋಕ್ಕೆ ಹೋಗ್ಬೇಡಿ ಈಗ ರಿಂಗನ್ನು ತಿರುಗಿಸೋಣ ತಿರುಗಿಸಿ 1 2 3 3 ಚೈನ್ ಬಿಟ್ಟು 4ನೇ ಚೈನಿಗೆ ಒಂದು ಲಾಕ್ ಮಾಡ್ಕೊಳ್ಳಿ ನಾ ಹಿಂದೆ ಹೇಳ್ದಂಗೆ ಈ ರಿಂಗ್ಗೆ ಎಷ್ಟು ಸಿಂಗಲ್ ಕ್ರೋಶ ಬರುತ್ತೋ ಪರವಾಗಿಲ್ಲ ಅದೇನು ಕೌಂಟೇನಿಲ್ಲ ಇದಾದಮೇಲೆ ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ 8 ಚೈನ್ ಹಾಕಿದ್ಮೇಲೆ 3 ಸಿಂಗಲ್ ಕ್ರೋಶ ಬಿಟ್ಟು 4ನೇ ಚೈನಿಗೆ ಲಾಕ್ ಮಾಡಿ 3 ಚೈನ್ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ತಿರುಗಿಸ್ಕೊಳ್ಳೋಣ ರಿಂಗು ತಿರುಗಿಸ್ಕೊಂಡು ಫ್ರಂಟ್ ಬಂದಿದ್ದೀವಿ ಈಗ ಫ್ರಂಟ್ ಫೇಸಿಂಗ್ ಇಟ್ಕೊಂಡು ನೋಡಿ ಇದನ್ನು ಅದನ್ನು ಒಂದು ಲೂಪ್ ಮಾಡ್ಕೊಳ್ಳೋಣ
ಪಿಕೊಟ್ ಥರ ಸರಿಸ್ಕೊಂಡ್ರೆ ಅದು ಒಂದು ಕಡೆಗೆ ಹೋಗುತ್ತೆ. ಈಗ ಈ ಗ್ಯಾಪ್ಗೆ ಈ ಥರ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಒಂದು ಎರಡು, ಎಷ್ಟು ಹಿಡಿಸುತ್ತೆ ನೋಡೋಣ. ನೋಡಿ ಐದಾಗಿದೆ. ಈ ಥರ ಏಳು ಹಾಕ್ಕೊಳ್ಳಿ. ಏಳಾದಮೇಲೆ ತಿರ್ಗಾನು ಅಲ್ಲಿಂದನೇ ಕಂಟಿನ್ಯೂ ಮಾಡ್ಕೊಳ್ಳಿ. ಎಂಟು ಚೈನು, ನಾಲ್ಕು ಎಂಟು, ಎಂಟು ಚೈನ್ ಕೌಂಟ್ ಮಾಡಿಕೊಂಡು ನೋಡಿ ಇಲ್ಲಿ ಒಂದು ಎರಡು ಮೂರು, ಮೂರು ಚೈನ್, ಮೂರು ಸಿಂಗಲ್ ಕ್ರೋಶದ ಬಿಟ್ಟು ನಾಲ್ಕನೇ ಸಿಂಗಲ್ ಕ್ರೋಶಾಗೆ ಒಂದು ಲಾಕ್ ಮಾಡಿಕೊಳ್ಳಿ. ನೋಡಿ ಔಟ್ಲೈನ್ ಈ ಥರ ಬರುತ್ತೆ. ಮತ್ತೆ ಈಗ ಮೂರು ಚೈನ್ ಹಾಕ್ಕೊಳ್ಳೋಣ. ಮೂರು ಚೈನ್ ಹಾಕ್ಕೊಂಡು ತಿರ್ಗಾನು ತಿರುಗಿಸ್ಕೊಳ್ಳೋಣ. ರಿಂಗನ್ನು ತಿರುಗಿಸ್ಕೊಂಡು ಮತ್ತೆ ಈ ಎಂಟು ಚೈನಿಗೆ ಒಂದು ಥರ ಲೂಪ್ ಮಾಡ್ಕೊಳ್ಳೋಣ. ಲೂಪು ಏನಕ್ಕೆ ಬರಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ ಹೇಳ್ತೀನಿ. ಒಂದು ಶೇಪು ಬರುತ್ತೆ, ಶೇಪ್ಗೋಸ್ಕರ ಹಾಕ್ಕೋಬೇಕು. ಇನ್ನೊಂದು ಹೇಳ್ತೀನಿ ನೋಡಿ, ಈ ಥರ ಮತ್ತೆ ಸಿಂಗಲ್ ಕ್ರೋಶಿಯಿಂದ ಕವರ್ ಮಾಡ್ಕೊಂಡು ಬರಬೇಕು. ನಾಲ್ಕು, ಈ ಕಡೆ ಎಷ್ಟು ಹಾಕ್ಕೊಂಡಿದ್ರು ಈ ಕಡೆನೂ ಅಷ್ಟೇ ಹಾಕ್ಕೊಳ್ಳಿ. ನೋಡಿ ಏಳು ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಗೆ ಬಂದು ಒಂದು ಲಾಕ್ ಮಾಡ್ಬೋದು, ಇಲ್ಲ ಸ್ಲಿಪ್ ಸ್ಟಿಚ್ಚೇ ತೊಗೋಬೋದು. ಈ ಥರ ಫಸ್ಟ್ ಪೆಟಲ್ ಈ ಥರ ಬರುತ್ತೆ. ಈಗ ತಿರ್ಗಾನು ಎಂಟು ಚೈನ್ ಹಾಕ್ಕೊಳ್ಳೋಣ. ಎಂಟು ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಲೂಪ್ ಹಾಕ್ಕೊಂಡಿದ್ದೀವಲ್ಲ ಮೂರು ಚೈನಿಂದು, ಅದು ಬಿಟ್ಟು ಪಕ್ಕದಕ್ಕೆ ಲಾಕ್ ಮಾಡೋಣ. ಲಾಕ್ ಮಾಡಿ ತಿರ್ಗಾನು ಮೂರು ಚೈನ್ ಹಾಕಿ ತಿರುಗಿಸ್ಕೊಂಡು ಸೇಮ್ ಆ ಪೆಟಲಿಗೆ ಹೆಂಗೆ ಮಾಡಿದ್ರು ನೋಡಿ ತಿರುಗಿಸ್ಕೊಂಡು ಇದಕ್ಕೆ ಒಂದು ಲೂಪ್ ಥರ ಮಾಡಿ ಇದಕ್ಕೆ ಸೆವೆನ್ ಸಿಂಗಲ್ ಕ್ರೋಶ ಕವರ್ ಮಾಡಬೇಕು. ಇಲ್ಲಿ ನೋಡಿ ಸೆವೆನ್ ಸಿಂಗಲ್ ಕ್ರೋಶ ಆದಮೇಲೆ ತಿರ್ಗಾನು ಅಲ್ಲಿಗೆ ಜಾಯಿನ್ ಮಾಡ್ಕೋತೀವಿ. ಅಂದರೆ ಆ ಸೆವೆನ್ ಏಯ್ಟ್ ಚೈನಿಗೆ ಸೆವೆನ್ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಎಂಟು ಚೈನ್ ಹಾಕ್ಕೊಳ್ಳಿ. ಏಳು ಎಂಟು ಚೈನು ಮತ್ತು ಅದೇ ಥರ ರಿಪೀಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲೀನಾಗಿ ಈ ಥರ ತಿರುಗಿಸ್ಕೊಂಡು ಆ ತ್ರೀ ಚೈನು ಲಾಕ್ ಮಾಡಿರೋದು ಪಕ್ಕ, ಅಂದರೆ ತ್ರೀ ಚೈನ್ ಲಾಕ್ ಮಾಡಿರ್ತೀವಲ್ಲ ಅದು ಬಿಟ್ಟು ನೆಕ್ಸ್ಟ್ ಅದ್ರ ಪಕ್ಕ ಇರೋದಕ್ಕೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಅದೇ ಥರ ರಿಪೀಟ್ ಮಾಡಿ, ಮೂರು ಚೈನು ಮತ್ತು ಇಲ್ಲಿ ಒಂದು ಪಿಕೌಟು ಮತ್ತು ಸೆವೆನ್ ಡಬಲ್ ಸಿಂಗಲ್ ಕ್ರೋಶ. ನೋಡಿ ಇಲ್ಲಿ ಸೆವೆನ್ ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಗೆ ಎಂಡ್ ಮಾಡೋಣ. ಈ ಪಕ್ಕದ್ದು ಸೆವೆನ್ ಸಿಂಗಲ್ ಕ್ರೋಶ ಬಂದಿರುತ್ತಲ್ಲ ಅದಕ್ಕೆ ಒಂದು ಲಾಕ್ ಮಾಡ್ಬೋದು, ಇಲ್ಲ ಸ್ಲಿಪ್ ನಾಟು ಹಾಕ್ಕೋಬೋದು. ಮೂರು ಚೈನ್ ಹಾಕಿ ಮತ್ತೆ ನೋಡಿ ಅದೇ ಹೋಲಿಗೆ ಬಂದು ಒಂದು ಲೂಪ್ ಮಾಡ್ಕೊಳ್ಳಿ, ಮತ್ತು ಎರಡು ಚೈನ್ ಹಾಕಿ ಕಟ್ ಮಾಡ್ಕೊಳ್ಳೋಣ. ಬಹಳ ಸುಲಭ ಇದೆ, ನಿಧಾನಕ್ಕೆ ವ್ಯೂ ಮಾಡಿ ನೋಡಿ ಈ ಥರ ಬರುತ್ತೆ. ಇದಕ್ಕೆ ಅಂಟಿಸೋದು ಹೇಳ್ಕೊಡ್ತೀನಿ ಹೇಗೆ ಅಂತ, ಯಾಕಂದರೆ ಸ್ಟಿಕ್ ಮಾಡೋದು ಇದರಲ್ಲಿ ತುಂಬ ಇಂಪಾರ್ಟೆಂಟು. ಎಲ್ಲೆಲ್ಲೋ ಸ್ಟಿಕ್ ಮಾಡಿದ್ರೆ ಇದಾಗುತ್ತೆ. ಇದು ಆ್ಯಕ್ಚುಲಿ ನಾನು ಇಲ್ಲಿ ತೊಗೊಂಬಿಟ್ಟಿದ್ದೀನಿ ಅದರೊಳಗೆ. ಸೊ ಇಲ್ಲಿ ಸ್ಟಿಕ್ ಮಾಡಿ ಮತ್ತು ಇದು ಈ ಕಡೆ ಸ್ಟಿಕ್ ಮಾಡಿ.
ಇದು ಹೊಲಿಬೇಕು ಅಂದರೆ ಕ್ಲೀನಾಗಿ ಬರೋದಕ್ಕೆ ಕ್ಲೀನಾಗಿ ನೋಡಿ ಈ ಪೆಟಲ್ ಮೇಲೆ ಹಿಂಗಿಟ್ಕೊಂಡು ಸ್ಟಿಕ್ ಮಾಡ್ಕೊಳ್ಳಿ. ಹೊಲಿಯೋಕ್ಕೆ ನಮಗೆ ಗ್ಯಾಪ್ ಬೇಕಾಗುತ್ತೆ ನೋಡಿ. ಈ ಥರ ಎಲ್ಲ ಮುಂಚೆ ಮೋಟಿಫ್ನ ಮಾಡಿಟ್ಕೋಬೇಕಾಗುತ್ತೆ. ಈಗ ಅಟ್ಯಾಚ್ ಮಾಡೋದು ಹೇಳ್ಕೊಡ್ತೀನಿ. ಇದು ನೋಡ್ಕೊಳ್ಳಿ, ನೀವು ಗಮ್ ಅಂಟಿಸಿರೋದು ಯಾವ ಕಡೆ, ಸೀದಾ ಯಾವ ಕಡೆ ಅಂತ ನೋಡ್ಕೊಳ್ಳಿ. ಇದು ಅಂಟಿಸಿರೋದು. ಸೊ ಈ ಥರ ಇಟ್ಕೊಂಡು ನೀವು ಹೊಲಿಬೋದು, ಇಲ್ಲ ಇದನ್ನು ಈ ಥರನೂ ಹೊಲ್ಕೋಬೋದು. ಸೊ ಹೊಲಿಯೋದು ಹೇಗಿದ್ರು ಮಾಡ್ಕೋಬೋದು. ಇವಾಗ ಇದಕ್ಕೆ ಹಿಂಗೆ ಹೊಲಿಬೇಕು ಅಂದರೆ ನೋಡಿ, ಎರಡೆಳೆ ದಾರ ತಗೊಂಡಿದ್ದೀನಿ ನಾನು. ಫಸ್ಟು ಬಟ್ಟೆಗೆ ಒಂದು ನಾಟ್ ಹಾಕ್ಕೊಂಡು ಹೊಲ್ಕೊಳ್ಳಿ. ಇದು ಆ ಲೂಪ್ ಮಾಡಿದ್ದೀವಲ್ಲ, ಆ ಲೂಪಲ್ಲಿ ಎರಡು ಸರಿ ಈ ಥರ ಮಾಡಿ, ಮತ್ತು ಒಂದು ಸಣ್ಣದೊಂದು ಕ್ರಿಸ್ಟಲ್ ಬೀಡ್ ಹಾಕ್ಕೊಳ್ಳೋಣ. ನೀವು ಪುಟ್ಟದು ಫ್ಲವರ್ ಇತ್ತು ಅಂದರೆ ಫ್ಲವರು ಹಾಕ್ಕೋಬೋದು. ಈ ಥರ ಬೀಡೊಳಗೆ ಎರಡು ಸರಿ ಸೂಜಿನ ಪಾಸ್ ಮಾಡಿ ಹಿಂಗೆ ಹೊಲ್ಕೊಳ್ಳಿ, ಟೈಟಾಗಿರುತ್ತೆ. ಮತ್ತೆ ಈ ಲೂಪಿಗೆ ಬರೋಣ. ಈ ಲೂಪಿಗೆ ಬೇಕಿದ್ರೆ ನೀವು ಬೀಡ್ ಹಾಕ್ಕೋಬೋದು, ಬೇಡ ಅಂದರೆ ಸುಮ್ಮನೆ ಹಿಂಗೆ ಸ್ಟಿಚ್ ಮಾಡ್ಕೋಬೋದು. ಇಲ್ಲಿಂದ ಇಲ್ಲಿಗೆ ಬರೋಣ. ನೀವು ಸ್ಯಾರಿಗೂ ಇದೇ ಥರ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೇಮ್ ಕಲರ್ ತಗೊಂಡ್ರೆ ಕಾಣೋದಿಲ್ಲ. ಚಿಕ್ಕದು ಕಾಸು ಸಿಕ್ಕಿದ್ರೆ ಕಾಸು ಸ್ಟಿಕ್ ಮಾಡ್ಕೋಬೋದು, ಹೊಲ್ಕೋಬೋದು. ಸೊ ಅದೆಲ್ಲ ಐಡಿಯಾಸು ನಿಮಗೆ ಬಿಟ್ಟಿದ್ದು. ಈ ಥರ ಇಲ್ಲಿ ಹೊಲ್ಕೊಂಡು ನೆಕ್ಸ್ಟು ತಿರ್ಗಾನು ನೋಡಿ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಕ್ಲೀನಾಗಿ ನೋಡಿ ಈ ಥರ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನೀವು ಇಲ್ಲಿ ಲೂಪ್ ಮಾಡಿರೋದು ನಾವು ಕುಚ್ಚು ಹಾಕ್ಕೋಬೋದು. ಮಾಡಿದ್ಮೇಲೆ ನೀವು ಈ ಥರ ಅಲ್ಲೊಂದು ಇಲ್ಲೊಂದು ಕಲರ್ಸ್ ನೋಡಿಕೊಂಡು ಹೊಲ್ಕೋಬೋದು ನೋಡಿ. ಈ ಥರ ಅಲ್ಲಿ ಇಲ್ಲಿ ಒಂದೊಂದು ಸ್ಕ್ಯಾಟರ್ ಮಾಡ್ಕೋಬೋದು, ಇಲ್ಲ ನೀವು ಬಾರ್ಡ್ರಿಗಿಟ್ಟು ಈ ಥರ ಹೊಲ್ಕೊಂಡು ಬರ್ಬೋದು. ಹ್ಞೂ, ಚೆನ್ನಾಗಿರುತ್ತೆ. ಈವನ್ ಬ್ಲೌಸ್ಗಳಿಗೂ ಚೆನ್ನಾಗಿರುತ್ತೆ, ಮೋಟಿವ್ಸ್ ಥರ ಹೊಲ್ಕೋಬೋದು. ಇಲ್ಲ ಅಂದರೆ ಈ ಥರ ಪಲ್ಲುಗೂ ನೀವು ಹೊಲ್ಕೋಬೋದು. ನಾ ಹೇಳ್ಕೊಡ್ತೀನಿ ಆ ಪಲ್ಲುದು ಹೇಗೆ ಅನ್ನೋದು, ಇನ್ನು ಮಾಡೋದನ್ನ ಹೇಳ್ಕೊಡ್ತೀನಿ ಬನ್ನಿ. ಇದು ನೋಡಿ ಈ ಥರ ಹೊಲ್ಕೋಬೋದು, ಇಲ್ಲ ಅಂದರೆ ನೀವು ಈ ಥರ ಉಲ್ಟಾನು ಹೊಲ್ಕೋಬೋದು. ಹೀಗಿಟ್ಟು ಉಲ್ಟಾನು ಹೊಲ್ಕೋಬೋದು, ಇಲ್ಲಾಂದರೆ ಹಿಂಗೆ ಹ್ಯಾಂಗ್ ಮಾಡ್ಕೋಬೋದು. ಇಲ್ಲಿಗೆ ಕುಚ್ಚು ಕಟ್ಕೋಬೋದು ನೀವು. ಕುಚ್ಚು ಕಟ್ಟೋದು ಹೇಳ್ಕೊಡ್ತೀನಿ. ಇದು ನೋಡಿ ಇಲ್ಲಿ ನಾವು ಮೂರು ಚೈನ್ ಹಾಕಿ ಒಂದು ಪಿಕಾಟ್ ಮಾಡ್ಕೊಂಡಿರ್ತೀವಿ, ಆ ಪಿಕಾಟಲ್ಲಿ ನೀವು ಇದೇನು ಡ್ರೈ ಆಗಬೇಕು ಗಮ್ಮು, ಇದು ಪಾಯಿಂಟು ಹಾರ್ಡಾದರೆ ನೋಡಿ ಅದು ಹೋಲು ತೀರಾ ಸ್ವಲ್ಪ ಚಿಕ್ಕದು ಅನಿಸಿದ್ರೆ ನಿಮಗೆ ಒಂದ್ಸರಿ ಥರ ಪಿಯರ್ಸ್ ಮಾಡ್ಕೊಳ್ಳಿ ನೋಡಿ, ಕ್ಲಿಯರಾಗಿ ಹೋಲ್ ಆಗುತ್ತೆ. ಇದು ಡ್ರೈ ಆದರೆ ತುದಿ ನಾವು ಹಚ್ಚಿರೋದು
ಒಣಗ್ಬೇಕು ಚೆನ್ನಾಗಿ. ನೋಡಿ ಅದಕ್ಕೆ ಒಂದು ಎರಡು ಮೂರು ಸರಿ ಸುತ್ತಬಿಟ್ಟು ಈ ಥರ ಹೂವಿನ ಗಂಟು ಬರುತ್ತಲ್ಲ ಆ ಥರ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಕ್ಲೀನಾಗೆಲ್ಲ ಎಷ್ಟುದ್ದ ಬೇಕೋ ಅಷ್ಟುದ್ದ ಟ್ರಿಮ್ ಮಾಡ್ಕೊಳ್ಳಿ. ನೋಡಿ ಈ ಥರನೂ ನೀವು ಮಾಡ್ಕೋಬೋದು. ಇಲ್ಲಾಂದರೆ ಈ ಪಿಕಾಟಿಗೆ ಈ ಥರ ಹೊಲ್ಕೋಬೋದು, ಮೇಲಿಂದನೂ ಹೊಲ್ಕೋಬೋದು ಈ ಥರ. ಸೊ ಬೀಡಿಟ್ಟು ಈ ಸೈಡ್ ಪಿಕಾಟ್ ಬಂದಿರುತ್ತಲ್ಲ ಅದಕ್ಕೆ ನೀವು ಸ್ಟಿಚ್ ಮಾಡಿಬಿಟ್ಟು ಬೀಡಿಟ್ಕೋಬೇಕು. ಇಲ್ಲಿ ಎರಡು ಬೀಡು, ಇಲ್ಲಿ ಫುಲ್ಲು ರಿಂಗ್ಗೆ ಹೊಲ್ಕೋಬೇಕು. ಫುಲ್ ರಿಂಗ್ಗೆ ಹೊಲ್ಕೊಂಡು ಇಲ್ಲೊಂದು ಬೀಡಿಟ್ಟು ಇಲ್ಲೊಂದು ಬೀಡಿಟ್ಟು ಇಲ್ಲಿಗೆ ಕುಚ್ಚು ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕೊಡೋದು ಮರಿಬೇಡಿ. ಹಾಗೆ ಇನ್ನು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಒತ್ತಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ದಟ್ ನೀವು ಫಸ್ಟ್ ವ್ಯೂ ಮಾಡ್ಬೋದು. ಸೊ ಇನ್ನೂ ಹೆಚ್ಚು ಡಿಸೈನ್ಸ್ ಇದೆ, ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್.